ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಟು ಆಲ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋ ಯಾರೆಲ್ಲ ನೀವು ಇವಾಗ ಪ್ಯಾರಾಮೆಡಿಕಲ್ ಮಾಡಬೇಕು ಅಂತ ಹೇಳಿಕೊಂಡು ತುಂಬ ಜೋಶಲ್ಲಿದ್ದೀರಿ ಪ್ಯಾರಾಮೆಡಿಕಲ್ ಮಾಡೋ ಸಲುವಾಗಿ ತುಂಬ ಎನ್ಕರೇಜಾಗಿ ಮನೆಯಲ್ಲೇ ಕೂಡ ಜಗಳ ಮಾಡಿಕೊಂಡು ನೀವು ಪ್ಯಾರಾಮೆಡಿಕಲೇ ಮಾಡ್ತೀನಿ ಅಂತ ಕೂತಿದ್ದೀರಿ ಸೊ ಅಂಥ ವಿದ್ಯಾರ್ಥಿಗಳಿಗೋಸ್ಕರ ಇರುತ್ತೆ ನೋಡಿ ವಿದ್ಯಾರ್ಥಿಗಳೇ ಪ್ರತಿ ವರ್ಷ ಪ್ಯಾರಾಮೆಡಿಕಲಲ್ಲಿ ಒಂದು ಐದು ಸಾವಿರ ತನಕನ ವಿದ್ಯಾರ್ಥಿಗಳು ಅಡ್ಮಿಷನನ್ನು ಪಡ್ಕೊತಾರೆ ಇಡೀ ಕರ್ನಾಟಕದಲ್ಲಿ ಐದು ಸಾವಿರ ಆ ಐದು ಸಾವಿರದಲ್ಲಿ ಅಡ್ಮಿಷನ್ ಪಡ್ಕೋಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಅಡ್ಮಿಷನ್ ತೊಗೊತಾರೆ ಭಾಳಷ್ಟು ವಿದ್ಯಾರ್ಥಿಗಳು ಗೊತ್ತಿಲ್ಲದೆ ಹೋಗಿ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಪ್ರತಿ ವರ್ಷದಂತೆ ಅಡ್ಮಿಷನನ್ನು ಪ್ರೈವೇಟ್ ಕಾಲೇಜಲ್ಲಿ ಡೊನೇಷನ್ ಫೀಸಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ ಆದರೆ ಇಲ್ಲಿ ಅಡ್ಮಿಷನ್ ಮಾಡಿಸೋದೇನು ಪ್ರಾಬ್ಲಮ್ ಇಲ್ಲ ಅಡ್ಮಿಷನ್ ಆದ ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ತಂದೆ ತಾಯಿಗಳು ಕಷ್ಟಪಟ್ಟು ನಿಮ್ಮಗಳಿಗೆ ಓದಿಸ್ಲಿ ಹೇಳಿ ನಿಮಗೆಲ್ಲ ರೆಡಿ ಮಾಡಿ ಕಳಿಸ್ತಾರೆ ನಿಮ್ಮಗಳಿಗೆ ಅಡ್ಮಿಷನ್ ಆಗಿ ಒಂದು ತಿಂಗಳಕ್ಕೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಗಳು ಟಫ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಬಿಕಾಸ್ ಆಫ್ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಇರೋದರಿಂದ ತುಂಬ ಕಷ್ಟಪಡಬೇಕಾಗತ್ತೆ ಲೈಕ್ ಸೈನ್ಸ್ ಸ್ಟೂಡೆಂಟ್ಗಳು ಕೂಡ ನಿಮ್ಮಷ್ಟು ಕಷ್ಟಪಡೋದಿಲ್ಲ ಅಷ್ಟು ಕಷ್ಟಪಡಬೇಕಾಗತ್ತೆ ಬಿಕಾಸ್ ಆಫ್ ಸಿಲೆಬಸ್ ಜಾಸ್ತಿ ಇದೆ ಆ ಒಂದು ಜಾಸ್ತಿ ಇರುವಂಥ ಸಿಲೆಬಸ್ಸನ್ನು ನೀವು ಇಂಗ್ಲೀಷಲ್ಲಿ ಎಕ್ಸಾಮ್ ಬರೀಬೇಕು ಇಂಗ್ಲೀಷಲ್ಲಿ ಕವರ್ ಮಾಡ್ಕೋಬೇಕಂತಂದರೆ ನೀವು ಸ್ವಲ್ಪ ಇಂಗ್ಲೀಷಲ್ಲಿ ಸ್ವಲ್ಪ ಅದರ ಮಟ್ಟಿಗೆ ಓದಲಿಕ್ಕೆ ಬರಲಿಕ್ಕೆ ಫಾಸ್ಟಾಗಿ ಬಂದರೆ ನೀವು ಸರ್ವರ್ ಆಗ್ತೀರಿ ಇಲ್ಲಪ್ಪ ಅಂತಂದರೆ ಸಿಕ್ಕಾಪಟ್ಟಿ ಫೀಸನ್ನು ಪೇ ಮಾಡಿ ನೀವು ಅರ್ಧಕ್ಕೆ ಬಿಟ್ಟು ಹೋಗ್ತೀರಾ ಅರ್ಧಕ್ಕೆ ಬಿಟ್ಟು ಹೋಗಬೇಕಾದ್ರೆ ಸುಮ್ಮನೆ ಬಿಟ್ಟು ಹೋಗೋದಿಲ್ಲ ಪ್ರೈವೇಟ್ ಕಾಲೇಜುಗಳಲ್ಲಿ ಒಂದು ರೂಲ್ಸ್ ಇದೆ ಏನಂತಂದರೆ ನೀವು ಒಂದೇ ತಿಂಗಳು ಅಡ್ಮಿಷನ್ ಮಾಡಿಸಿ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತಂದರೂ ಕೂಡ ಸೀಟನ್ನು ಕ್ಯಾನ್ಸಲ್ ಮಾಡಿ ಅಂತ ಹೋದ್ ಹೇಳಿದ್ರು ಕೂಡ ಅವರು ನಿಮ್ಮ ಸೀಟನ್ನು ಕ್ಯಾನ್ಸಲ್ ಮಾಡಬೇಕಂತಂದರೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ಅವರು ಇಟ್ಕೊಂಡಿರ್ತಾರೆ ಅವುಗಳನ್ನು ನಿಮಗೆ ಕೊಡೋದಿಲ್ಲ ಯಾಕೆ ಕೊಡಂಗಲ್ಲ ಅಂತಂದರೆ ಅವ್ರು ಹೇಳ್ತಾರೆ ನೀವು ಸೀಟು ಕ್ಯಾನ್ಸಲ್ ಮಾಡ್ಕೋಬೇಕಂತಂದರೆ ಎರಡು ವರ್ಷದ ಫೀಸನ್ನು ಪೇ ಮಾಡಿ ಹೋಗಬೇಕು ಅಂತ ಹೇಳ್ತಾರೆ ಸೊ ಆವಾಗಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ನೀವು ಒಂದೇ ಒಂದು ತಿಂಗಳಲ್ಲಿ ಅಡ್ಮಿಷನ್ ಮಾಡಿಸಿ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಇನ್ನೂ ಎರಡು ವರ್ಷದ ಫೀಸನ್ನು ನೀವು ಪೇ ಮಾಡಿ ಹೋಗು ಅಂತಂದಾಗ ಅಂದರೆ ಮಾತ್ರ ನಿಮಗೆ ಡಾಕ್ಯುಮೆಂಟ್ ಕೊಡ್ತೀವಿ ಅಂದಾಗ ನಿಮ್ಮ ತಂದೆ ತಾಯಿಗಳಿಗೆ ಮಕ ನೋಡಿಬಿಡಿ ಒಂದು ಸಲ ಏನಾಗಬಾರ್ದು ಅವರಿಗೆ ತಿನ್ನಲಿಲ್ಲ ಉನ್ಲಿಲ್ಲ ಮತ್ತು ಓದಲೇನೆ ಮತ್ತೆ ಎಲ್ಲ ಒಂದು ಎರಡು ವರ್ಷದ ಫೀಸನ್ನು ಪೇ ಮಾಡಿ ಹೋಗಬೇಕಲ್ಲ ಯಾಕಂತಂದರೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಗಳು ಕಾಲೇಜಿನ ಹತ್ತಿರ ಇರ್ತವೆ ಅವರುಗಳು ಇಸ್ಕೊಂಡ್ಬಿಡ್ತಾರೆ ನಿಮ್ಮದು ಒರಿಜಿನಲ್ ಅಡ್ಮಿಷನ್ ಹೋದಾಗ ನಿಮ್ಮ ರಿಟರ್ನ್ ಕೊಡೋದಿಲ್ಲ ನೆನಪಿಟ್ಟುಗಳು ಇದೊಂದರೆ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಯಾರೆಲ್ಲ ನೀವು ಪ್ರೈವೇಟ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ತಾ ಇದ್ದೀರಿ ನೆನಪಿಟ್ಕೊಳ್ಳಿ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಗಳು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಟಿ ಸಿ ಸ್ಟಡಿ ಸರ್ಟಿಫಿಕೇಟ್ಸು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲಗಳು ಕೂಡ ಅವರ ಹತ್ತಿರನೇ ಇರ್ತವೆ ಕಾಲೇಜಲ್ಲಿ ಅವರು ರಿಟರ್ನ್ ಮಾಡಬೇಕಂತಂದರೆ ನಿಮ್ಮ ಹತ್ರ ಎರಡು ವರ್ಷದ ಫೀಸನ್ನು ತುಂಬಿದರೆ ಮಾತ್ರ ರಿಟರ್ನ್ ಮಾಡ್ತಾರೆ ಇದು ಭಾಳಷ್ಟು ಟು ಕಾಲೇಜ್ಗಳಲ್ಲಿ ಒಂದು ನೂರು ಕಾಲೇಜ್ಗಳಲ್ಲಿ ಒಂದು ಆರುನೂರು ಕಾಲೇಜುಗಳಂತೂ ಇದೇ ರೀತಿಯಾಗಿ ಮಾಡ್ತವೆ ಆರುನೂರು ಐ ಐದು ನಾಲ್ಕುನೂರು ಕಾಲೇಜುಗಳು ಏನು ಮಾಡ್ತೇವೆ ಅಂತಂದರೆ ನೀವು ಒಂದೇ ತಿಂಗಳು ಓದಲಿ ಎರಡು ತಿಂಗಳು ಓದಲಿ ಒಂದು ವರ್ಷ ಓದಲಿ ನೀವು ಕ್ಯಾನ್ಸಲ್ ಸೀಟ್ ಮಾಡ್ಕೋಬೇಕಂತಂದರೆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕಂತಂದರೆ ಏಳು ವರ್ಷದ ಫೀಸನ್ನು ಪೇ ಮಾಡಿ ನೀವು ನಿಮ್ಮ ಒರಿಜಿನ್ ದಾಖಲಾತಿಗಳನ್ನು ತಗೊಂಡು ಹೋಗಿ ಅಂತ ಹೇಳಿದಾಗ ಈ ಥರ ಪ್ರಾಬ್ಲಮ್ಗಳು ನಾವು ಸುಮಾರಾಗಿ ಕಾಮೆಂಟ್ಸ್ಗಳಲ್ಲಿ ನಮಗೆ ಸಿಗ್ತವೆ ಗೋಳಾಡ್ತಿರ್ತಾರೆ ತಂದೆ ತಾಯಿಗಳು ನನ್ನ ಮಗ ಓದಲಿಲ್ಲ ಆದರೆ ಇವಾಗ ನೋಡಿದರೆ ಎರಡು ವರ್ಷದ ಫೀಸ್ ತುಂಬಿ ಹೋಗಿ ಅಂತ ಹೇಳ್ತಾ ಇದ್ದಾರೆ ಏನಾದರೂ ಸೊಲ್ಯೂಷನ್ ಹೇಳಿ ಅಂತ ಪೇರೆಂಟ್ಸ್ಗಳು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿರ್ತಾರೆ ಅವಾಗ ತುಂಬ ಬೇಜಾರಾಗುತ್ತೆ ವಿದ್ಯಾರ್ಥಿಗಳು ಎಷ್ಟು ಜೋಶಲ್ಲಿ ಬಂದಿರ್ತೀರ ನೀವು ಆದರೆ ಒಂದೇ ತಿಂಗಳಲ್ಲಿ ನೀವು ಏನು ಮಾಡ್ತೀರಿ ಅದನ್ನ ಕಳ್ಕೊಂಡ್ಬಿಡ್ತೀರಿ ಯಾಕಂದರೆ ಓದೋಕ್ಕಾಗೋದಿಲ್ಲ ನಿಮಗೆ ನೆನಪಿಟ್ಟುಕೊಳ್ಳಿ ಯಾರೆಲ್ಲ ಇವಾಗ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಿ ಸೊ ಆ ಕೋರ್ಸು ಈ ಕೋರ್ಸು ಸಿಗೋದು ದೊಡ್ಡದಲ್ಲ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ ಓದೋದು ತುಂಬ ಕಷ್ಟ ಆಗ್ತದೆ ಸೊ ಹೀಗಾಗಿ ಯೋಚನೆ ಮಾಡಿ ಈ ಕೋರ್ಸ್ಗಳಿಗೆ ಬನ್ನಿ ಓಕೆ ಅಥವಾ ನಿಮ್ಗೆ ಯಾವ್ದಾರಾದ್ರೂ ಪ್ರೊಫೆಷನಲ್ ಕೋರ್ಸ್ ಐ ಟಿ ಐ ಕೋರ್ಸ್ಗಳು ಐ ಟಿ ಕೋರ್ಸ್ಗಳಿಗೆ ಹೋಗಿ ನಿಮಗೆ ಓದೋಕ್ಕಾಗಲಿಲ್ಲಪ್ಪ ಅಂದರೆ ಐ ಟಿ ಕೋರ್ಸ್ಗಳಿಗೆ ಹೋಗಿ ಯಾಕಂದರೆ ಅಲ್ಲಿ ಓದೋದು ಇರೋದಿಲ್ಲ ಅಲ್ಲಿ ಜಸ್ಟ್ ಪ್ರಾಕ್ಟಿಕಲ್ ಇರುತ್ತೆ ಹೆಂಗಾರು ಕಷ್ಟಪಟ್ಟು ನೀವು ಪ್ರಾಕ್ಟಿಕಲ್ ಮಾಡ್ಕೊಂಡು ಪಾಸಾಗಿಬಿಟ್ರೆ ನೀವೇನಾಗುತ್ತೆ ಅಂದರೆ ಅಲ್ಲಿ ಎಲ್ಲರೂ ಜವಾಬ್ದಾರು ಸಿಗುತ್ತೆ ಬಟ್ ಇಲ್ಲಿ ಹಂಗಿಲ್ಲ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಬರ್ತಾರೆ ಅದರಲ್ಲಿ ಪಾಸಾಗೋದು ಮಾತ್ರ ನೂರಾರು ವಿದ್ಯಾರ್ಥಿಗಳು ಮಾತ್ರ ಯಾಕಂತಂದರೆ ಸೊ ಇದು ಅಷ್ಟೊಂದು ಈಸಿ ಇಲ್ಲ ಈ ಕೋರ್ಸ್ ಅಷ್ಟೊಂದು ಈಸಿ ಇಲ್ಲ ಪ್ರೊಫೆಷನ್ ಕೋರ್ಸ್ ಇದೆ ಮೆಡಿಕಲ್ ಕೋರ್ಸ್ ಆಗುತ್ತೆ ಇಲ್ಲಿ ಡಾಕ್ಟ್ರುಗಳು ಬಂದು ಟೀಚ್ ಮಾಡೋದ್ರಿಂದ ಅರ್ಥ ಆಗೋದಿಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಾರೆ ಸೊ ಹಿಂಗಿರಬೇಕಾದ್ರೆ ನೀವು ಯೋಚನೆ ಮಾಡ್ಕೊಂಡು ಕೋರ್ಸಿಗೆ ಬನ್ನಿ ಸುಮ್ಮನೆ ಯಾರಾದರೂ ಒಂದು ಆಫ್ರಾನ್ ಹಾಕೊಂಡಿದ್ದಾರೆ ಡಾಕ್ಟ್ರು ರೇಂಜಿಗೆ ಬಿಲ್ಡಪ್ ಕೊಡೋರು ನೋಡಿ ನೀವು ಇಲ್ಲಿ ಬಂದು ನಾನು ಬಿಡಪ್ ಕೊಡ್ತೀನಿ ಅನ್ನೋ ರೇಂಜಿಗೆ ಏನಾರು ಇದ್ದರೆ ನೀವು ಬಿಡಪ್ ಭಾಳ ಅಂದರೆ ಮೂರು ತಿಂಗಳ ನಾಲ್ಕು ತಿಂಗಳಷ್ಟೇ ಆಮೇಲೆ ಆಗಿ ಆಗೋಗ್ಬಿಡುತ್ತೆ ಆಮೇಲೆ ನಿಮ್ಮ ಜೀವನ ಹಾಳಾಗಿ ಹೋಗ್ಬಿಡುತ್ತೆ ಇದು ನೆನಪಿಟ್ಟುಕೊಂಡು ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ರಿ ಇದು ನೆನಪಿಟ್ಟುಕೊಂಡು ನೀವು ಕಾಲೇಜ್ಗಳಿಗೆ ಬನ್ನಿ ಸ್ಪೆಷಲಿ ಪ್ರೈವೇಟ್ ಕಾಲೇಜಿಗೆ ಬರಬೇಕಾದ್ರೆ ಕೈಯಲ್ಲಿ ಸಿಕ್ಕಾಪಟ್ಟು ದುಡ್ಡುಗಳನ್ನು ಇಟ್ಕೊಂಡು ಬಂದಿರಿ ತಂದೆ ತಾಯಿಗಳಿಗೆ ಹೇಳಿಟ್ಟಿರಿ ನಾನು ಪ್ರೈವೇಟ್ ಹೋಗ್ತಾ ಇದ್ದೀನಿ ನಿಮ್ಮ ಪಾಕೆಟ್ ಖಾಲಿ ಆಗುತ್ತೆ ನೆನಪಿಟ್ಟವರು ಅಂತ ಹೇಳಿ ನೀವು ಬನ್ನಿ ಅಂದರೆ ಏನಾಗುತ್ತೆ ಅಂದರೆ ನಿಮ್ಮ ತಂದೆ ತಾಯಿಗಳು ಸ್ವಲ್ಪ ಮೈಂಡ್ ಸೆಟ್ರ್ ಮಾಡ್ಕೊತಾರೆ ಹೌದಪ್ಪ ನಮ್ಮ ದುಡ್ಡು ಎಲ್ಲ ಖಾಲಿ ಆಗುತ್ತೆ ನಾವು ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ನಮ್ಮ ಮಕ್ಕಳ ಸಲುವಾಗಿ ನಾನು ಉಪವಾಸ ಇದ್ದಾದರೂ ಕಷ್ಟಪಟ್ಟಾದರೂ ನಾನು ಕೆಲಸ ಮಾಡಿ ದುಡ್ಡು ತೊಗೊಂಡು ಕೊಡಬೇಕು ನನ್ನ ಮಕ್ಕಳ ಸಲುವಾಗಿ ಅಂತ ಹೇಳಿ ನಿಮ್ಮ ಪೇರೆಂಟ್ಸಿಗೆ ಅರಿವಾಗುತ್ತೆ ಅವರು ತೊಗೊಂಬಂದು ಕೊಡ್ತಾರೆ ನೀವು ಎಂಜಾಯ್ ಮಾಡೋಂತ್ರೆ ಪ್ಯಾರಾಮೆಡಿಕಲ್ ಬಂದ ಮೇಲೆ ಓಕೆನಾ ಸೊ ನೆನಪಿರಲಿ ಆಪ್ಷನ್ಟ್ರಿ ಮಾಡೋಕ್ಕಿಂತ ನನ್ನ ಮಾತುಗಳು